ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ. ಡೀಟೇಲ್ಸ್ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ ಕೊರತೆ ನೀಗಿಸಿದ ಜನಪ್ರತಿನಿಧಿಗಳು. ಕೊರೋನಾ ಕಾಲದಲ್ಲಿ ಬಂತು 17 ಆಂಬ್ಯುಲೆನ್ಸ್ಗಳು. ಆರೋಗ್ಯ ಕ್ಷೇತ್ರ ಸಮಸ್ಯೆ ನಿವಾರಣೆಯತ್ತ ಶಾಸಕ ಸಚಿವರು. ಯಲ್ಲಾಪುರದಲ್ಲಿ ಶನಿವಾರ ಆಂಬ್ಯುಲೆನ್ಸ್ ಲೋಕಾರ್ಪಣೆ. ಮರೆತಿಲ್ಲ ನಾ ಆ ದಿನಗಳ ಎಂದ ಸಚಿವ ಹೆಬ್ಬಾರ್. ಆಂಬ್ಯುಲೆನ್ಸ್ ಚಾಲನೆ ಮಾಡಿದ ಮಂತ್ರಿ ಶಿವರಾಮ್. ವಾಹನ ಚಾಲನೆ ಮಾಡಿದ 2ನೇ ಉಸ್ತುವಾರಿ ಸಚಿವ. ಯಲ್ಲಾಪುರದ ಆಂಬ್ಯುಲೆನ್ಸ್ನಲ್ಲಿ ಮಂತ್ರಿಯ ಪಟ್ಟಣ ಸಂಚಾರ. ಕುಮಟಾದ ಕಾಗಲ್ ಬೀರಕೋಡಿಯಲ್ಲಿ ಸುಂಟರಗಾಳಿ. ಸಮುದ್ರ ತೀರದಲ್ಲಿ ಕಂಡು ಬಂದ ಸುಂಟರಗಾಳಿ. 6-7 ನಿಮಿಷ ಆರ್ಭಟಿಸಿ ಸಮುದ್ರದತ್ತ ಸಾಗಿದ ಸುಳಿಗಾಳಿ. ಸುಂಟರಗಾಳಿ ಅಬ್ಬರಕ್ಕೆ ಭಯಗೊಂಡ ಸ್ಥಳೀಯ ಜನತೆ. ಇದೀಗ ವಾರ್ತೆಗಳ ವಿವರ. ಭೌಗೋಳಿಕವಾಗಿ ವಿಸ್ತಾರ ಹೊಂದಿದ್ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಆಂಬ್ಯುಲೆನ್ಸ್ ಬೇಕು ಎಂದರೆ ಹರಸಾಹಸ ಪಡಬೇಕಾಗಿತ್ತು. ಹಳ್ಳಿಗಳಲ್ಲಂತೂ ಆಂಬ್ಯುಲೆನ್ಸ್ ಮರೀಚಿಕೆಯೇ ಆಗಿತ್ತು. ಈಗ ಕೊರೋನಾ ಕಾಲದಲ್ಲಿ ಒಟ್ಟು 17 ನೂತನ ಆಂಬ್ಯುಲೆನ್ಸ್ಗಳು ಜಿಲ್ಲೆಯಲ್ಲಿ ಆಯಾ ಶಾಸಕರ ಪ್ರದೇಶಾಭಿವೃದ್ಧಿಯಲ್ಲಿ ಜಿಲ್ಲೆಗೆ ತರಲಾಗಿದ್ದು ತುರ್ತುಸ್ಥಿತಿಗೆ ಸಹಾಯಕವಾಗಲಿದೆ. ಆ ಮೂಲಕ ಆಂಬ್ಯುಲೆನ್ಸ್ ಕೊರತೆ ಸದ್ಯಕ್ಕೆ ನಿವಾರಣೆಯಾಗುತ್ತಿದೆ ಎಂದೇ ಹೇಳಬಹುದಾಗಿದೆ. ಕೊರೋನಾ ಮಹಾಮಾರಿಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆಯ ಸ್ಥಿತಿಗತಿ ಸುಧಾರಿಸಿದೆ ಎನ್ನುವುದಕ್ಕೆ ಈಗ ಜಿಲ್ಲೆಯಲ್ಲಿ ಆಯಾ ಶಾಸಕರು ತಮ್ಮ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ತಂದ ಆಂಬ್ಯುಲೆನ್ಸ್ಗಳೇ ಸಾಕ್ಷಿ. ಕೊರೋನಾ 2ನೇ ಅಲೆಯ ಮುಂಚೆ ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ಗಳು ಇದ್ದರೂ ಕೂಡ ಸರಿಯಾದ ನಿರ್ವಹಣೆ ಇಲ್ಲದೆ ಸರಿಯಾದ ಓಡಾಟ ಇರುತ್ತಿರಲಿಲ್ಲ. ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 20 ಆಂಬ್ಯುಲೆನ್ಸ್ಗಳು ಇದ್ದವು. ಇದರಲ್ಲಿ 2-3 ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದವು. ಹಾಗೆ ನಿರ್ವಹಣೆ ಇಲ್ಲದೆ ರಸ್ತೆ ಇಳಿಯದೇ ಇದ್ದಿದ್ದೇ ಹೆಚ್ಚು. ಆದರೆ ಈಗ ಜಿಲ್ಲೆಗೆ ಹಳ್ಳಿ ಹಳ್ಳಿಗೆ ಓಡಾಡಿಸಲು ಒಟ್ಟು 17 ಆಂಬ್ಯುಲೆನ್ಸ್ಗಳು ಕಾರ್ಯನಿರ್ವಹಿಸಲಿವೆ. ಜಿಲ್ಲೆಯಲ್ಲಿ ಕಾರವಾರ ಶಾಸಕಿ 4, ಉಸ್ತುವಾರಿ ಸಚಿವ ಹೆಬ್ಬಾರ್ ಅವರು 5, ಹಳಿಯಾಳದ ಶಾಸಕರಾದ ದೇಶಪಾಂಡೆ ಅವರು 1, ಎಂಎಲ್ಸಿ ಗೋಟ್ನೇಕರ್ ಅವರು 1, ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿ ಅವರು 2, ಭಟ್ಕಳ್ ಶಾಸಕ ಸುನಿಲ್ ನಾಯ್ಕ್ ಅವರು 2, ಶಿರಸಿ ಶಾಸಕ ಕಾಗೇರಿ ಅವರು 2. ಹೀಗೆ ಒಟ್ಟು 17 ಆಂಬ್ಯುಲೆನ್ಸ್ಗಳು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಲಿವೆ. ಹೆಚ್ಚೆಚ್ಚು ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸಲು ಇಡಲಾಗಿದೆ ಎನ್ನುವುದೇ ತುಸು ನೆಮ್ಮದಿ ಪಡುವ ಸಂಗತಿಯಾಗಿದೆ. ಆ ಮೂಲಕ ಜಿಲ್ಲೆಯ ಆರೋಗ್ಯ ಕ್ಷೇತ್ರದ ಬಹುದೊಡ್ಡ ಸಮಸ್ಯೆ ನಿವಾರಣೆಯತ್ತ ಹೆಜ್ಜೆ ಇಡಲಾಗಿದೆ ಎಂದೇ ಹೇಳುವಂತಾಗಿದೆ. ಇಲ್ಲಿಯೂ ಕೂಡ ಆಕ್ಸಿಜನ್ ಕೊರತೆಯಿಂದ ಜಿಲ್ಲೆ ಬಳಲುತ್ತಿದೆ. ಯಾವ ಕಾರಣಕ್ಕೂ ಕೂಡ ಆರೋಗ್ಯದ ಆಕ್ಸಿಜನ್ ಇಲ್ಲದೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವೆಲ್ಲಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ದೇನೆ, ಒಂದು ಕುಮಟಾ, ಒಂದು ಹಳಿಯಾಳ್, ಒಂದು ಮುಂಡಗೋ, ಈ 3 ಕಡೆ ಆಕ್ಸಿಜನ್ ಉತ್ಪಾದನಾ ಘಟಕ ಆರಂಭ ಆಗಬೇಕು ಅಂತ ಈಗಾಗಲೇ ವಿನಂತಿ ಮಾಡಿದ್ದೇನೆ. ಇದು ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ತಾವೇಳ ಅತಿ ಶೀಘ್ರದಲ್ಲೇ ಮಂಜೂರಿ ಮಾಡತಕ್ಕಂಥ ಭರವಸೆ ಕೊಟ್ಟಿದೆ. ಇವತ್ತು ಆಂಬ್ಯುಲೆನ್ಸ್ ನಮ್ಮ ಜಿಲ್ಲೆಯಲ್ಲಿ ಅವರೆಲ್ಲ ಶಾಸಕರನ್ನು ಅಭಿನಂದಿಸ್ತೇನೆ. ಜಿಲ್ಲೆಯ ಆರು ಶಾಸಕ ಮತ್ತು ಎಂಎಲ್ಸ್ ನಾವನ್ನು ವಿನಂತಿ ಮಾಡಿಕೊಂಡಾಗ ಜಿಲ್ಲೆಯ ಆರು ಶಾಸಕರು ಈ ಕಠಿಣ ಕಾಲದಲ್ಲಿ ತಮ್ಮ ತಮ್ಮ ಕ್ಷೇತ್ರಕ್ಕೆ ಗೋಪಾಲಿ ನಾಯಕ ಅವರು 4 ಕೊಟ್ಟಿದ್ದಾರೆ, ದೇಶಪಾಂಡೆ ಅವರು ಕೊಟ್ಟಿದ್ದಾರೆ, ಗೋಟ್ನೇಕರ್ ಅವರು ಕೊಟ್ಟಿದ್ದಾರೆ, ಕುಮಟಾದವರು 2 ಕೊಟ್ಟಿದ್ದಾರೆ. ಹಲವರು ತಾವು ಏಳಿಗೆ ಕಂಡ ತಕ್ಷಣ ಹಳೆಯದ್ದನ್ನ ಮರೆತು ಬಿಡುತ್ತಾರೆ. ಕೆಲವರು ಮಾತ್ರ ಏರಿದ ಮೆಟ್ಟಿಲುಗಳ ನೆನಪು ಜೊತೆಯಲ್ಲೇ ಇರಿಸಿಕೊಳ್ಳುತ್ತಾರೆ. ಶನಿವಾರದ ಅಂತಹದ್ದೊಂದು ಸನ್ನಿವೇಶ ಇದನ್ನೆಲ್ಲ ಇಲ್ಲಿ ಹೇಳುವಂತಾಗಿದೆ. ಸಚಿವ ಶಿವರಾಮ್ ಹೆಬ್ಬಾರ್ ಆಂಬ್ಯುಲೆನ್ಸ್ ಚಾಲಕರಾಗಿ ಹೊರಟಾಗ ಅವರ ಆ ದಿನಗಳ ನೆನಪು ಮತ್ತೊಮ್ಮೆ ಮರುಕಳಿಸಿತ್ತು. ಹೌದು, ಅದು ನಡೆದಿದ್ದಾದರೂ ಎಲ್ಲಿ? ಇಲ್ಲಿದೆ ನೋಡಿ ಒಂದು ವರದಿ. ಈ ಆಂಬ್ಯುಲೆನ್ಸ್ ಚಾಲನೆ ಮಾಡುತ್ತಿರುವವರು ರಾಜ್ಯ ಕಾರ್ಮಿಕ ಖಾತೆ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಎಂದು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಅವರೇಕೆ ಚಾಲನೆ ಮಾಡಿದರು, ಅವರಿಗೆ ಚಾಲನೆಯ ಅನುಭವವಿದೆಯೇ ಎಂಬುದಿಲ್ಲಿ ಉದ್ಭವವಾಗುವ ಪ್ರಶ್ನೆ. ಮುಂಡಗೋಡ ಸರ್ಕಾರಿ ಆಸ್ಪತ್ರೆಗೆ 2 ಆಂಬ್ಯುಲೆನ್ಸ್ಗಳನ್ನು ನೀಡಲು ಜಿಲ್ಲಾ ಉಸ್ತುವಾರಿ ಸಚಿವರು ತೆರಳಬೇಕಿತ್ತು. ಯಲ್ಲಾಪುರ ಪಟ್ಟಣದಲ್ಲಿದ್ದ ಆಂಬ್ಯುಲೆನ್ಸ್ ಒಂದರ ಚಾಲನೆಗೆ ಸ್ವತಃ ಸಚಿವ ಶಿವರಾಮ್ ಹೆಬ್ಬಾರ್ ಮುಂದಾಗಿದ್ದರು. ತಮ್ಮ ಆಪ್ತ ಉದ್ಯಮಿ ಬಾಲಕೃಷ್ಣ ನಾಯಕರ ಜೊತೆ ಆಂಬ್ಯುಲೆನ್ಸ್ ಸೇರಿದ ಸಚಿವ ಹೆಬ್ಬಾರ್ ತಾವೇ ಡ್ರೈವರ್ ಸೀಟ್ನಲ್ಲಿ ಕುಳಿತು ಯಲ್ಲಾಪುರ ಪಟ್ಟಣದಲ್ಲಿ ಒಂದು ಸುತ್ತು ಹಾಕಿ ಬಂದರು. ಅಷ್ಟಕ್ಕೂ ಅವರಿಗೆ ವಾಹನ ಚಾಲನೆ ಹೊಸತೇನೂ ಅಲ್ಲ. ಈ ಹಿಂದೆ ಅವರು ಲಾರಿ ಚಾಲಕರಾಗಿದ್ದವರು. ಅದರ ಅನುಭವದ ಮೇಲೆ ಆಂಬ್ಯುಲೆನ್ಸ್ ಚಾಲನೆ ಮಾಡಿ ಶಹಬಾಷ್ ಎನಿಸಿಕೊಂಡರು. ಅಂದಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಸ್ವತಃ ವಾಹನ ಚಾಲನೆ ಮಾಡಿದವರಲ್ಲಿ ಇವರು 2ನೇಯವರು. ಈ ಮೊದಲು ಹೊನ್ನಾವರದ ಶಿವಾನಂದ್ ನಾಯ್ಕ್ ತಮ್ಮ ಮೂಲ ವೃತ್ತಿ ಶುರು ಮಾಡಿದ್ದು ಲಾರಿ ಚಾಲಕರಾಗಿ. ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಲಾರಿ ಚಾಲಕರಾಗಿದ್ದವರು. ಹೀಗಾಗಿ ಶಿವದ್ವಯರು ಲಾರಿ ಚಾಲಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಇತಿಹಾಸ ಬರೆಯುವಂತಾಗಿದೆ. ಶಿವರಾಮ್ ಹೆಬ್ಬಾರ್ ರಾಜಕೀಯಕ್ಕೆ ಬರುವ ಮೊದಲೇ ಯಶಸ್ವಿ ಚಾಲಕರಾಗಿದ್ದ ಮಾಸದ ಹಳೆಯ ನೆನಪನ್ನು ಮತ್ತೊಮ್ಮೆ ನೆನಪಿಸಿಕೊಂಡರು.
ಸಾವಿರ ಡ್ರೈವ್ ಮಾಡ್ಲಿಕ್ಕತ್ತಾರ. ತಾಲೂಕಿನ ಕಾಗಾಲದ ಬೀರಕೋಡಿಯಲ್ಲಿ ತೀವ್ರ ಪ್ರಮಾಣದ ಸುಂಟರಗಾಳಿ ಎದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿತ್ತು. ಹಿಂದೆಂದೂ ಕಾಣದ ಈ ಪರಿಯ ಸುಂಟರಗಾಳಿಗೆ ಜನತೆ ಬೆಚ್ಚಿ ಬಿದ್ದಿದ್ದು ಸುಂಟರಗಾಳಿಯ ಅಬ್ಬರ 6-7 ನಿಮಿಷಗಳವರೆಗೆ ಕಂಡು ಬಂದಿತ್ತೆಂದು ಸ್ಥಳೀಯರು ಹೇಳಿದ್ದಾರೆ. ಕುಮಟಾ ತಾಲೂಕಿನ ಕಾಗಾಲ ಬೀರಕೋಡಿಯಲ್ಲಿ ಶುಕ್ರವಾರ ಸಂಜೆ ಕಂಡು ಬಂದ ಸುಂಟರಗಾಳಿ ಭಯಾನಕತೆ ಮೂಡಿಸಿತ್ತು. ಕೆಲ ಪ್ರತ್ಯಕ್ಷ ದರ್ಶಿಗಳು ಆಗಸದಲ್ಲಿನ ಈ ದೃಶ್ಯ ಕಂಡು ಬೆಚ್ಚಿ ಬೀಳುವಂತಾಗಿತ್ತು. ಸಮುದ್ರದಿಂದ ಬೀರ್ಕೋಡಿ ಭಾಗಕ್ಕೆ ಆಗಮಿಸಿದ ಸುಂಟರಗಾಳಿಯು ಅತ್ಯಂತ ಭೀಕರವಾಗಿ ಬೀಸುತ್ತಿತ್ತು. ಸುಂಟರಗಾಳಿಯ ಎತ್ತರವನ್ನು ಕಣ್ಣಿನ ದೃಷ್ಟಿ ಹಾಯಿಸಿ ನೋಡುವಷ್ಟಿರಲಿಲ್ಲ. ಅಷ್ಟೊಂದು ಎತ್ತರದಲ್ಲಿ ಬೀಸುತ್ತಾ ಬೀರಕೋಡಿಯ ಸಮುದ್ರದ ದಡಕ್ಕೆ ಆಗಮಿಸಿದ ಸುಂಟರಗಾಳಿಯು ಸಮೀಪದ 3 ತೆಂಗಿನ ಮರದ ತಲೆಯನ್ನು ನೆಲಕ್ಕುರುಳಿಸಿದೆ. ಆ ಸಂದರ್ಭದಲ್ಲಿ ಎದುರಾದ ನಾಯಿಯ ಮರಿಯನ್ನು ಆಕಾಶದೆತ್ತರಕ್ಕೆ ಹಾರಿಸಿ ನೆಲಕ್ಕುರುಳಿಸಿದ್ದರಿಂದ ನಾಯಿಯು ಸಾವನ್ನಪ್ಪಿದೆ. ಇನ್ನು ಸಮೀಪದ ಮನೆಯೊಂದರ ತಗಡು ಆಕಾಶದೆತ್ತರಕ್ಕೆ ಹಾರಿದೆ. ಆಗಮಿಸುತ್ತಿದ್ದ ಇಬ್ಬರು ಬೈಕ್ ಸವಾರರು ಸುಂಟರಗಾಳಿಯನ್ನು ನೋಡಿ ಕಂಗಾಲಾಗಿದ್ದರು. ಕ್ಷಣಾರ್ಧದಲ್ಲಿಯೇ ಬೈಕ್ ಅನ್ನು ನಿಲ್ಲಿಸಿ ನೆಲದಲ್ಲಿ ಮಲಗಿದ್ದರಿಂದ ಅದೃಷ್ಟವಶಾತ್ ಇವರನ್ನು ದಾಟಿ ಹೋದ ಸುಂಟರಗಾಳಿಯಿಂದಾಗಿ ಪ್ರಾಣಹಾನಿಯಾಗಿಲ್ಲವೆಂದು ಹೇಳಲಾಗಿದೆ. ಇನ್ನು ಎದುರಾದ ವಸ್ತುಗಳನ್ನು ಆಕಾಶದೆತ್ತರಕ್ಕೆ ಹಾರಿಸುವಷ್ಟು ಸುಂಟರಗಾಳಿ ಶಕ್ತಿಶಾಲಿಯಾಗಿದ್ದವು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಅರಬ್ಬಿ ಸಮುದ್ರದ ಕಡೆಯಿಂದಲೇ ಆಗಮಿಸಿದ್ದ ಸುಂಟರಗಾಳಿ 6-7 ನಿಮಿಷದಲ್ಲಿ ಪುನಃ ಸಮುದ್ರದ ಕಡೆಗೆ ಧಾವಿಸಿದ್ದರಿಂದ ಯಾವುದೇ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ಬೀರ್ಕೋಡಿ ಭಾಗದ ಕಡಲ ತೀರದ ಬಳಿ 4-5 ರೆಸಾರ್ಟ್ಗಳು, 100+ ಮನೆಗಳಿದ್ದವು. ಒಂದೊಮ್ಮೆ ಈ ಸುಂಟರಗಾಳಿ ನುಗ್ಗಿದ್ದರೆ ಭಾರಿ ಅನಾಹುತವೇ ಸಂಭವಿಸುತ್ತಿದ್ದವು ಎಂದು ಹೇಳಲಾಗಿದೆ. ನಿವೃತ್ತ ಮುಖ್ಯಾಧ್ಯಾಪಕ ಹಾಗೂ ಪ್ರಗತಿಪರ ರೈತ ಜಿಕೆ ಪಟಗಾರ್ ಮಾತನಾಡಿ, ಕರಾವಳಿ ತೀರದಲ್ಲಿ ಇಂತಹ ಸುಂಟರಗಾಳಿ ಎದ್ದಿರುವುದನ್ನು ನಾವೆಂದಿಗೂ ನೋಡಿಲ್ಲ. ಇದೇ ಮೊದಲ ಬಾರಿಗೆ ಇಂತಹ ಸುಂಟರಗಾಳಿಯನ್ನು ನೋಡಿದ್ದೇವೆ. ಈ ಭಾಗಕ್ಕೆ ಬಂದ ದೊಡ್ಡ ಆಪತ್ತೊಂದು ಮುಗಿದಿದೆ ಎಂದು ತಿಳಿಸಿದ್ದಾರೆ. ಕಾಳಿ ನದಿಯಲ್ಲಿ ಮೊಸಳೆ ಇರುವುದು ಗೊತ್ತಿರುವ ಸಂಗತಿ. ಮೊಸಳೆ ಪಾರ್ಕ್ ಮಾಡಲು ಸಂಸದರು ಪ್ರಯತ್ನಿಸಿದ್ದು ಆಗಿದೆ. ಅಲ್ಲಿರುವ ಮೊಸಳೆಯೊಂದು ಆಹಾರ ಹುಡುಕಿ ಜನವಸತಿ ಪ್ರದೇಶದೆಡೆಗೆ ಬಂದು ಆಳವಾದ ಹೊಂಡಕ್ಕೆ ಬಿದ್ದಿದ್ದು ಯುವಕರಿರುವರು ಆ ಮೊಸಳೆಯನ್ನು ಹಿಡಿದು ಮತ್ತೆ ಕಾಳಿ ನದಿಗೆ ಬಿಟ್ಟಿದ್ದಾರೆ. ದಂಡಲಿಯ ಪಟೇಲ ನಗರದಲ್ಲಿ ಸಾಕು ಕೋಳಿಯೊಂದನ್ನು ಬೆನ್ನಟ್ಟಿ ಬಂದ ಮೊಸಳೆ ಹೊಂಡದೊಳಗೆ ಬಿದ್ದು ಮೇಲೆ ಬರಲಾಗದೆ ಒದ್ದಾಡುತ್ತಿತ್ತು. ಇದನ್ನು ಕಂಡ ಸ್ಥಳೀಯರು ಮೊಸಳೆ ಹಿಡಿಯುವಲ್ಲಿ ಪರಿಣಿತರಾಗಿರುವ ಸ್ನೇಕ್ ರಜಾಕ್ ಅವರನ್ನು ಕರೆಯಿಸಿದ್ದಾರೆ. ರಜಾಕ್ ಶಾ ಗೆಳೆಯ ಫಾರೂಕ್ ಜೊತೆ ಸೇರಿ ಮೊಸಳೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾದರು. ಇನ್ನು ಮೊಸಳೆಯ ಮೇಲೇರಿ ಕುಳಿತು ಅದರ ಬಾಯಿಗೆ ಹಗ್ಗದಿಂದ ಬಿಗಿದು ಸೆರೆ ಹಿಡಿಯಲಾಯಿತು. ಹಿಡಿದ ಮೊಸಳೆಯನ್ನು ನಂತರ ಹೊಂಡದಿಂದ ಮೇಲಕ್ಕೆತ್ತಿ ಅಲ್ಲಿಯೇ ಪಕ್ಕದಲ್ಲಿಯೇ ಹರಿಯುತ್ತಿದ್ದ ಕಾಳಿ ನದಿಗೆ ಬಿಡಲಾಯಿತು. ಇನ್ನು ಯುವಕರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಈ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಗಳು ಹಾಗೂ ಸ್ಥಳೀಯರು ಇದ್ದು ಸಹಕರಿಸಿದರು. ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ಲಸಿಕೆ ನೀಡುವಿಕೆ ಕಾರ್ಯಕ್ರಮ ನಿಗದಿಯಾಗಿದ್ದರೂ ಹಲವು ಆಟೋ ಚಾಲಕರಿಗೆ ಲಸಿಕೆ ದೊರಕದೆ ಪರದಾಡುವ ಪರಿಸ್ಥಿತಿ ಕಾರವಾರದಲ್ಲಿ ಶನಿವಾರದಂದು ನಿರ್ಮಾಣವಾಗಿತ್ತು. ಲಸಿಕೆ ಪಡೆಯಲು ಸರದಿಯಲ್ಲಿ ಕಾಯುತ್ತಾ ನಿಂತ ಆಟೋ ಚಾಲಕರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಲಸಿಕೆ ನೀಡುವ ಸಿಬ್ಬಂದಿ RTO ಅವರಿಂದ ಪತ್ರ ತರುವಂತೆ ಸೂಚಿಸಿದ್ದಾರೆ. ಆಟೋ ಚಾಲಕರು ಆಧಾರ್ ಕಾರ್ಡ್ ಹಾಗೂ ಬ್ಯಾಡ್ಜ್ ತೋರಿಸಿದರೂ RTO ಅವರ ಪತ್ರ ತರುವಂತೆ ಸೂಚಿಸಿದ್ದಾರೆ. ಹೀಗಾಗಿ RTO ಅವರ ಪತ್ರ ತರಲು ಈ ಚಾಲಕರು RTO ಕಚೇರಿಗೆ ಬಂದರೆ ಇಲ್ಲಿ ವಾಚ್ಮನ್ ಬಿಟ್ಟರೆ ಬೇರೆ ಯಾವ ಸಿಬ್ಬಂದಿ ಅಧಿಕಾರಿಗಳು ಕಚೇರಿಯಲ್ಲಿ ಇರಲಿಲ್ಲ. ಈ ಕುರಿತು ತಮ್ಮ ಅಳಲು ತೋಡಿಕೊಂಡ ಆಟೋ ಚಾಲಕರು, ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ಲಸಿಕೆ ನೀಡುವುದಾಗಿ ಘೋಷಿಸಿರುವುದು ಸಂತಸದ ವಿಷಯ. ನಮಗೆ ಲಸಿಕೆಯ ಅಗತ್ಯವಿದೆ, ಆದರೆ ಲಸಿಕೆ ಪಡೆಯಲು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಕೊನೆಗೆ RTO ಪತ್ರ ಬೇಕು ಎಂದು ತಿಳಿಸಿದ್ದಾರೆ. RTO ಕಚೇರಿಗೆ ಬಂದರೆ ಇಲ್ಲಿ ಯಾರೂ ಇಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ.
ಸಮಸ್ಯೆ ಇವತ್ತು ಲಸಿಕೆ ಇಲ್ಲಿ ಕೊಡ್ತಂತ ಹೇಳಿದ್ರೆ ಸರ್, ಇವತ್ತು ಅಲ್ಲಿ ಹೋಗಿ ಬಂದೀವಿ. ಅಲ್ಲಿ ಹೋಗಿ ಬಂದ ನಂತರ ಅಲ್ಲಿ ಹೋಗಿ ಕೇಳಿದ್ರೆ ಲಸಿಕೆ ನೀವು ಏನು ಪ್ರೂಫ್ ತಗೊಂಡು ಬಂದಿದ್ದೀರಿ ಕೇಳಿದ್ರು. ಇಲ್ಲ, ನಮ್ಮ ಹತ್ರ ಆಧಾರ್ ಕಾರ್ಡ್ ಎಲ್ಲ ಇದೆ, ಆದ್ರೂ ನೀವು ಅಲ್ಲಿ ಆಟೋ ಆಫೀಸಿಗೆ ಹೋಗಿ ಅಲ್ಲಿ ಲೆಟರ್ ತಗೊಂಡು ಬರ್ರಿ, ಆಮೇಲೆ ನಿಮ್ಗೆ ಕೊಡುವ ಅಂತ ಹೇಳಿದ್ರು. ಹೀಗಾಗಿ ನಾವು ಆಟೋ ಡ್ರೈವರು ಜನರಿಗೆಲ್ಲ ತಗೊಂಡು ಓಡಾಡ್ತೇವೆ ಸರ್. ಈಗ ಜನರು ಯಾವ ಥರ ಇದ್ದಾರೆ, ನಾವು ಹೆಂಗೆ ಏನಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವರಿಗೂ ಬರ್ಬೋದು, ನಮಗೂ ಬರ್ಬೋದು. ಹೀಗಾಗಿ ನಮ್ಗೆ ಲಸಿಕೆ ಇವತ್ತು ಇತ್ತು ಸರ್, ಆದರೆ ಹೀಗಾಗಿ ಅವರು ಕೇಳಿದರು. ಇಲ್ಲಿ ಸ್ಟಾಫ್ನವ್ರು ಯಾರು ಇಲ್ಲ ಈಗ, ಹೀಗಾಗಿ ನಾವು ಏನು ಮಾಡಬೇಕು ಹೇಳೋ ಸರ್. ಈ ಸಮಸ್ಯೆ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಡಾಕ್ಟರ್ ರಮೇಶ್ ರಾವ್ ಅವರ ಗಮನ ಸೆಳೆದಾಗ, ಆಟೋ ಹಾಗೂ ಕ್ಯಾಬ್ ಚಾಲಕರ ಬಳಿ ಬ್ಯಾಡ್ಜ್ ಇದ್ದರೆ ಸಾಕು, ಲಸಿಕೆ ನೀಡುವ ಸಿಬ್ಬಂದಿಗಳ ಜೊತೆ ಮಾತನಾಡಿ ಈ ಚಾಲಕರಿಗೆ ಲಸಿಕೆ ಕೊಡಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಲ್ಲದೆ ಆಟೋ ಚಾಲಕರಿಗೆ ಸ್ವತಃ ತಾವೇ ಮುಂದು ನಿಂತು ಲಸಿಕೆ ಪಡೆಯಲು ನೆರವಾಗಿದ್ದಾರೆ. ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಉದಯ್ ಬಿ ಶೆಟ್ಟಿ ಇದೇ ವೇಳೆ ಮಾತನಾಡಿ, ಆಟೋ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ಶನಿವಾರ ಲಸಿಕೆ ನೀಡುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇದರ ನೋಡಲ್ ಅಧಿಕಾರಿ ಆರ್ಟಿಒ ಆದರೆ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲ, ಕೇವಲ ವಾಚ್ಮ್ಯಾನ್ ಒಬ್ಬರೇ ಇದ್ದಾರೆ. ಸರ್ಕಾರ ಲಸಿಕೆ ಕೊಡಿ ಎನ್ನುತ್ತದೆ, ಆದರೆ ಅಧಿಕಾರಿಗಳು ಬೇಜವಾಬ್ದಾರಿ ಮಾಡುತ್ತಾರೆ. ಇವತ್ತು ಲಸಿಕೆ ತಪ್ಪಿದವರಿಗೆ ಮುಂದಿನ ದಿನಗಳಲ್ಲಿ ಲಸಿಕೆ ನೀಡುವ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡುತ್ತೇನೆ ಎಂದರು. ಕೋವಿಡ್ ಇವತ್ತು ಟ್ಯಾಕ್ಸಿ ಡ್ರೈವರ್ ಮತ್ತೆ ಆಟೋ ಡ್ರೈವರ್ಗೆ ಲಸಿಕೆ ಇದೆ, ಆದ್ರೆ ಅದ್ರದ್ದು ನೋಡಲ್ ಅಧಿಕಾರ ಬಂದ್ಬಿಟ್ಟು ಆರ್ಟಿಒ ಕಾರವಾರ. ಆದ್ರೆ ಅವರಲ್ಲಿ ಲಸಿಕೆ ಹಾಕ್ಲಿಕ್ಕೆ ಹೋದಾಗ ಕುಳಿಸ್ಕೊಳ್ತಾರ ಅವರು ಹೊರಗಡೆ. ಲಾಸ್ಟ್ ಮಿನಿಟ್ ಅವ್ರು ಒಳಗಡೆ ನಂಬರ್ ಬಂದಾಗ ಲೆಟರ್ ತಗೊಂಡ್ ಬಾ ಅಂತಾರೆ. ಅದು ಲೆಟರ್ ತಗೊಳಕ್ ಬಾಬಾ ಇಲ್ಲಿ ಓಡ್ ಬಂದ್ರೆ ಆರ್ಟಿಒ ಆಗ್ಲಿ ಅಥವಾ ಅವ್ರ ಸಿಬ್ಬಂದಿಗಳು ಯಾರು ಇಲ್ಲ, ಕೇವಲ ಒಂದು ವಾಚ್ಮ್ಯಾನ್ ಇಟ್ಟಿದ್ದಾರೆ. ಮತ್ತೆ ಇವತ್ತು ಲಸಿಕೆ ತಪ್ಪಿದ್ರೆ ಮತ್ತೆ ಯಾವಾಗ ಲಸಿಕೆ ಕೊಡ್ತಾರ ಗೊತ್ತಿಲ್ಲ. ಸರ್ಕಾರ ಲಸಿಕೆ ಕೊಡುವಂತದ ಅದು ಅಧಿಕಾರಿಗಳು ಬೇಜವಾಬ್ದಾರಿ ಮಾಡ್ತಾ ಇದಾರೆ ಸರ್. ಅದಕ್ಕಾಗಿ ನಾವು ಖಂಡಿಸ್ತಾ ಇದ್ದಾನೆ. ಟ್ಯಾಕ್ಸಿ ಡ್ರೈವರ್ ಮತ್ತೆ ಆಟೋ ಡ್ರೈವರ್ಗೆ ದಯವಿಟ್ಟು ಮತ್ತೊಂದು ಸಲ ಅವ್ರಿಗೆ ಲಸಿಕೆ ಕೊಡಬೇಕು, ಆರ್ಟಿಒ ಅವರು ಲೆಟರ್ ಕೊಟ್ಟು ಅವ್ರಿಗೆ ಕೊಡಿಸ್ಬೇಕು ಅಂತೇಳಿ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಮತ್ತೆ ಆರ್ಟಿಒಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಸರ್, ಆಫೀಸಲ್ಲಿ ಯಾರು ಇಲ್ಲರಿ, ಆರ್ಟಿಒ ಆಗಲಿ ಯಾರು ಇಲ್ಲರಿ? ಎಲ್ಲಿ ಹೋಗಿದ್ದಾರೆ? ಅಂಕೋಲ್ ಹೋಗಿದ್ದಾರೆ. ಅಲ್ಲ, ಯಾರು ಇಲ್ವಾ? ಅಲ್ಲ, ಈಗ ಲಸಿಕೆ ಈಗ ಅವ್ರಿಗೇನು ಲೆಟರ್ ಬೇಕಲ್ರಿ? ಬೆಳಿಗ್ಗೆಯಿಂದ ಯಾರು ಬಂದಿದ್ರ? ಬೆಳಿಗ್ಗೆ ಬಂದಿದ್ರು ಕೊಟ್ಟಿದ್ರಿ. ಈಗ ಇವ್ರು ಇಲ್ದೆ ಇಲ್ಲಿ ಯಾರು ಇಲ್ದಿರು ಎಷ್ಟೊತ್ತಾಯ್ತು? ಮಧ್ಯಾಹ್ನದಿಂದ ಯಾರು ಇಲ್ಲ? ಈಗ ಒಂದು ತಾಸ ಆಯ್ತು. ಈಗ ಬರ್ತಾ ಇದ್ದಾರೆ, ಗ್ಯಾಸ್ ಸಿಲಿಂಡರ್ ತಗೊಂಡು ಇದಕ್ಕೆ ಹೋಗಿದ್ರು ಅವರು. ಬರ್ತಾ ಇದ್ದಾರೆ. ಸ್ವಂತ ಕೆಲ್ಸಕ್ಕೆ ಹೋಗಿದಾರ? ಇಲ್ಲ ಇಲ್ಲ, ಆಫೀಸಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಅಲ್ಲ, ಗ್ಯಾಸ್ ಸಿಲಿಂಡರ್ ಆಫೀಸಿಗೆ ಸಿಲಿಂಡರ್ ಇದು ವಾಚಿ ಇದು ಅವ್ರಿಗೆ. ಹೆಬ್ಬಾರ್ ಕೋವಿಡ್ ಕೇರ್ ಕಿಟ್ ಅನ್ನು ಸಚಿವ ಶಿವರಾಮ್ ಹೆಬ್ಬಾರ್ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಶನಿವಾರ ನೀಡುವುದರ ಮೂಲಕ ಕಿಟ್ ವಿತರಣೆ ಚಾಲನೆ ನೀಡಿದರು. ಮುನಗೋಡದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಹೆಬ್ಬಾರ್ ಕೋವಿಡ್ ಕೇರ್ ಕಿಟ್ ಅನ್ನು ಶನಿವಾರ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಡಿಎಚ್ಒ ಹಾಗೂ ತಾಲೂಕಾ ಆಡಳಿತದವರ ಬೇಡಿಕೆಯಂತೆ ಕಿಟ್ಗಳನ್ನು ಪೂರೈಸಿದ್ದೇನೆ. ಆರೋಗ್ಯ ಇಲಾಖೆಯವರೇ ಕೋವಿಡ್ ಶಂಕಿತರಿಗೆ ಹಾಗೂ ಸೋಂಕಿತರಿಗೆ ವಿತರಿಸಲಿದ್ದಾರೆ. ಇದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಹೇಳಿದ ಅವರು, ಇನ್ನಷ್ಟು ಕಿಟ್ಗಳನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುವುದು ಎಂದು ತಿಳಿಸಿದರು. ವಿಧಾನಗಳು ಅದನ್ನ ಡಾಕ್ಟರ್ ಎಲ್ಲೆಲ್ಲಿ ಹೇಳ್ತಾರೆ ಆ ಸೆಂಟರ್ಗಳಿಗೆ ನಮ್ಮ ವಾಹನದಲ್ಲಿ ತಗೊಂಡು ಸಹಾಯ ಕೊಡ್ತೇವೆ. ಅದು ವಿತರಣೆ ಮಾಡತಕ್ಕಂತ ಕೆಲಸ, ಅದರ ಜವಾಬ್ದಾರಿ ನೋಡ್ಕೊಳ್ತಕ್ಕಂತ ಕೆಲಸ ಅದನ್ನ ಆರೋಗ್ಯ ಇಲಾಖೆ ಮಾಡಬೇಕು. ಇದರಲ್ಲಿ ನಾವು ಯಾವ ಹಸ್ತಕ್ಷೇಪ ಮಾಡೋದು ಆಗೋದಿಲ್ಲ, ಮಾಡೋದಿಲ್ಲ. ನಮ್ಮ ಮೂಲಭೂತ ಉದ್ದೇಶ ಜನಕ್ಕೆ ಯಾವ ಕಾರಣಕ್ಕೂ ಕೂಡ ಆರೋಗ್ಯ ಸಮಸ್ಯೆ ನಮ್ಮ ಕ್ಷೇತ್ರದಲ್ಲಿ ಬರಬಾರದು ಅಂತೇಳಿ ಈ ಕ್ಷೇತ್ರ ಶಾಸಕನಾಗಿ ನನ್ನ ಜವಾಬ್ದಾರಿಯನ್ನ ನಿಭಾಯಿಸುವ ಕಾರಣಕ್ಕಾಗಿ ಕೆಲಸ ಮಾಡಿದ್ದೇನೆ. ಅದು ಕೂಡ ಇವತ್ತು 25,000 ಪ್ಯಾಕೆಟ್ ಇವತ್ತು ತಂದು ಕೊಟ್ಟಿದ್ದೇವೆ. ನಾಳೆ 25,000 ಬರುತ್ತೆ. ಮುಂದುವರೆದ 12-13,000 ಬೇಕಾಗಬಹುದು ಅಂತೇಳಿ ಡಿಎಚ್ಒ ಮತ್ತು ತಹಶೀಲ್ದಾರ್ ನಮಗೊಂದು ಗಣಿತಾ ಕೊಟ್ಟಿದ್ದಾರೆ. ಅವ್ರು ಎಷ್ಟೇ ಹೇಳಿ ಏನ್ ಬೇಕು ಹೇಳ್ತಾರೆ ಅದನ್ನು ಕೊಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಸಾರಿಗೆ ನಿಗಮದ ಅಧ್ಯಕ್ಷ ವಿಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗ್ ಎಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಶಿರಸಿ ಸಹಾಯಕ ಆಯುಕ್ತೆ ಆಕೃತಿ ಬನ್ಸಾಲ್, ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಗನ ಬಸಯ್ಯ, ಎಲ್ಟಿ ಪಾಟೀಲ್, ರವಿಗೌಡ ಪಾಟೀಲ್, ಡಾಕ್ಟರ್ ಎಚ್ಎಫ್ ಇಂಗಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೋವಿಡ್ ಮೂರನೇ ಅಲೆಯಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸಭೆ ನಡೆಸಿ ತಿಳಿಸಿದ್ದೇನೆ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಶನಿವಾರ ಮುಂಡಗೋಡದಲ್ಲಿ ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಮುಂಡಗೋಡದಲ್ಲಿ ಶನಿವಾರ ಪತ್ರಕರ್ತರ ಜೊತೆ ಮಾತನಾಡಿ, ಶಿರಸಿಯಲ್ಲಿ ಸದ್ಯದಲ್ಲಿಯೇ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಆಸ್ಪತ್ರೆ ಕಾರ್ಯಾರಂಭಗೊಳ್ಳಲಿದೆ.
ಪ್ರತಿ ತಾಲೂಕಿನಲ್ಲಿ 50 ಹಾಸಿಗೆಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಲಾಗಿದೆ. ನಿವೃತ್ತಿ ಹೊಂದಿರುವ ಮಕ್ಕಳ ವೈದ್ಯರನ್ನು ಗುರುತಿಸುವಂತೆ ಡಿಎಚ್ಒ ಅವರಿಗೆ ಸೂಚಿಸಿದ್ದೇವೆ. ತಜ್ಞ ಮಕ್ಕಳ ವೈದ್ಯರ ಸಮಿತಿ ರಚಿಸುವಂತೆ ಅಧಿಕಾರಿಗಳಿಗೆ ಇದೇ ವೇಳೆ ಸೂಚಿಸಿದ್ದೇನೆ. ಕೇಂದ್ರ ಸರ್ಕಾರವು ಜೂನ್ 30ರವರೆಗೂ ಲಾಕ್ಡೌನ್ ಮುಂದುವರಿಸುವಂತೆ ಸೂಚಿಸಿದೆ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧರಿಸುತ್ತಾರೆ. ಮಾಜಿ ಸಚಿವ ಆರ್ವಿ ದೇಶಪಾಂಡೆಯವರು ಜಿಲ್ಲೆಯಲ್ಲಿ ಮೆಡಿಸಿನ್ ಕಿಟ್, ಆಕ್ಸಿಮೀಟರ್, ಆಕ್ಸಿಜನ್ ಸಿಲಿಂಡರ್ ಹಾಗೂ ಆಂಬ್ಯುಲೆನ್ಸ್ ನೀಡಿರುವುದು ಒಳ್ಳೆಯ ಕೆಲಸ. ಜಿಲ್ಲೆಯ ಋಣ ಎಲ್ಲ ರಾಜಕಾರಣಿಗಳ ಮೇಲಿದೆ. ಅದನ್ನು ತೀರಿಸಲು ಇದು ಸೂಕ್ತ ಸಮಯ. ಇಂಥ ಸಮಯದಲ್ಲಿ ಪಕ್ಷಭೇದ ಮರೆತು ನಾವೆಲ್ಲರೂ ಸಹಾಯ ನೀಡಬೇಕು. ಉತ್ತರ ಕನ್ನಡ ಜಿಲ್ಲೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ವೀರೇಂದ್ರ ಹೆಗಡೆಯವರು 5 ಮೆಟ್ರಿಕ್ ಟನ್ ಆಕ್ಸಿಜನ್ ಕಳುಹಿಸಿದ್ದಾರೆ. ಅಲ್ಲದೆ ಖಾಸಗಿ ಸಂಸ್ಥೆಗಳು ಹಾಗೂ ವಿದೇಶಗಳಿಂದಲೂ ಸಹ ಜಿಲ್ಲೆಗೆ ಆಕ್ಸಿಜನ್ ನೀಡಲು ಮುಂದೆ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಕಾರವಾರದಲ್ಲಿ 1 ವಾರದಲ್ಲಿ ಆಕ್ಸಿಜನ್ ಪ್ಲಾಂಟ್ ಕಾರ್ಯಾರಂಭ ಮಾಡಲಿದೆ. ಯಲ್ಲಾಪುರ ಕ್ಷೇತ್ರ ವ್ಯಾಪ್ತಿಯ 2 ಡಯಾಲಿಸಿಸ್ ಯಂತ್ರಗಳು ಶನಿವಾರವೇ ಬರಲಿವೆ. ಸದ್ಯದಲ್ಲಿಯೇ ನನ್ನ ಸ್ವಂತ ಖರ್ಚಿನಿಂದ ಮುಂಡುಗೋಡಕ್ಕೂ ಸಹ 2 ಡಯಾಲಿಸಿಸ್ ಯಂತ್ರಗಳನ್ನು ನೀಡಲಾಗುವುದು. ಸದ್ಯದಲ್ಲಿಯೇ ಇನ್ನೂ 2 ಆಂಬ್ಯುಲೆನ್ಸ್ಗಳು ಈ ಕ್ಷೇತ್ರಕ್ಕೆ ಬರಲಿವೆ ಎಂದರು. ಈಗಾಗಲೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಸಿಇಒ ಈಗಾಗಲೇ ಎಲ್ಲರಿಗೂ ಒಂದು ಸೂಚನೆ ನಾವು ಈಗಾಗಲೇ ಪ್ರತಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಬೇಕಾದಂಥ ಒಂದು ಹಾಲ್ 25 ಗಂಟೆ ಒಂದು ಹಾಲ್ ಮಕ್ಕಳ ಬಗ್ಗಾಗಿ ಮಕ್ಕಳಿದ್ದಾಗ ತಾಯಿ ಉಳಿದಿದೆ. ಆ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಸೂಚನೆ ಅಧಿಕಾರಿಗಳ ತಂಡ ಈ ಸೂಚನೆಯನ್ನು ಈಗಾಗಲೇ ಆಗಲಿಕ್ಕೆ ಆರಂಭ ಮಾಡಿ ನಮಗೆ ಹಿರಿಯವನ್ನು ಎದುರಿಸ್ತಕ್ಕಂಥದ್ದು ಪಾಪ ಚಿಕ್ಕ ಮಕ್ಕಳನ್ನು ಎದುರಿಸ್ತಕ್ಕಂಥದ್ದು ಬಹಳ ಕಠಿಣವಾದಂಥ ಸವಾಲು. ಅದಕ್ಕಾಗಲೇ ಹೇಳಿದ್ದೇನೆ ಇವತ್ತು ಬೆಳಿಗ್ಗೆ ಎಲ್ಲಿ ಚಿಲ್ಡ್ರನ್ ಸ್ಪೆಷಾಲಿಟಿ ಡಾಕ್ಟರ್ಸ್ ರಿಟೈರ್ ಆಗಿದೆ ಈ ಜಿಲ್ಲೆ ಒಳಗೆ ಇರ್ಬೋದು ಒಂದು ಜಿಲ್ಲೆ ಡಿಎಚ್ಒ ಹೇಳಿದ್ದೇವೆ ಅರ್ಜೆಂಟ್ ಆಗಿ ಎಷ್ಟು ಜನ ಡಾಕ್ಟರ್ ಅಂತ ಸಿಕ್ಕಿದೆ. ಈ ವೇಳೆ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್, ಸಾರಿಗೆ ನಿಗಮದ ಅಧ್ಯಕ್ಷ ವಿಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಎಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಸೇರಿದಂತೆ ಮುಂತಾದವರಿದ್ದರು. ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿದ್ದು ಇದನ್ನು ತಡೆಯಲು ಜಿಲ್ಲಾಡಳಿತಕ್ಕೆ ಕಾಂಗ್ರೆಸ್ ಹೆಚ್ಚಿನ ನೆರವನ್ನು ನೀಡಲು ಸಿದ್ಧ ಇದೆ ಎಂದು ಮಾಜಿ ಸಚಿವ, ಕಾಂಗ್ರೆಸ್ ಹಿರಿಯ ಧುರೀಣ ಆರ್ವಿ ದೇಶಪಾಂಡೆ ಭಟ್ಕಳದಲ್ಲಿ ಹೇಳಿದ್ದಾರೆ. ಶನಿವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಔಷಧಿ, ಆರೋಗ್ಯ ತಪಾಸಣಾ ಸಲಕರಣೆ, ಮುಖಗವಸು ಇತ್ಯಾದಿಗಳನ್ನು ಭಟ್ಕಳ ತಾಲೂಕಾಡಳಿತಕ್ಕೆ ಹಸ್ತಾಂತರಿಸಿ ಮಾಜಿ ಸಚಿವ ದೇಶಪಾಂಡೆ ಮಾತನಾಡಿದರು. ಕೊರೋನಾ ಸೋಂಕು ಗಂಭೀರ ಸ್ವರೂಪ ಪಡೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ವತಿಯಿಂದ ಔಷಧಿ, ಆರೋಗ್ಯ ಸಂಬಂಧಿ ಸಲಕರಣೆಗಳನ್ನು ಒದಗಿಸಲಾಗುತ್ತಿದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವುದರ ಜೊತೆಗೆ ಕೊರೋನಾ ತಡೆ ಲಸಿಕೆಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಎಂದು ವಿವರಿಸಿದರು. ಅದೆಲ್ಲರೂ ವ್ಯಾಕ್ಸಿನೇಷನ್ ಮಾಡ್ಕೊಳ್ಬೇಕು. ಕೆಲವು ಜನರಿಗೆ ಅಪಪ್ರಚಾರಗಳು ಮಾಡ್ತಾರೆ ವ್ಯಾಕ್ಸಿನೇಷನ್ ಕೊಡ್ತಾರೆ. ಹಲೋ, ನಿಮಗೆ ಸರ್ವೈವ್ ಆಗೋದಿದ್ರೆ, ಸೇಫ್ ಇರೋದಿದ್ರೆ ವ್ಯಾಕ್ಸಿನ್ ಇಸ್ ಇಟ್ ಮಸ್ಟ್. ಅದು ಭಾಳ ಇಂಪಾರ್ಟೆಂಟ್. ಅದು ಎಲ್ಲರೂ ನಾವು ಸಹಕರಿಸಬೇಕು, ಎಲ್ಲರೂ ವ್ಯಾಕ್ಸಿನೇಷನ್ ಮಾಡ್ಕೊಳ್ಬೇಕು. ಮಾಸ್ಕ್ ಇಲ್ಲಿ ತಾವು ಇದ್ದೀನಿ ತಾವು ಅದೀನಿ ಇನ್ ಕೇಸ್ ವಾಟ್ ನಿಮಗೆ ಹಾಸ್ಪಿಟಲ್ ಎಲ್ಲ ಕೊರತೆ ಇದ್ರೆ ಗಂಟೆ ಆಗಿಬಿಟ್ಟು ಅವ್ರಿಗೆ ಫೋನ್ ವ್ಯವಸ್ಥೆ ಅಂತೇಳಿ ಅದು ಮಂಗಳವಾರ ಹೇಳಿದ್ರು. ನಮ್ಮ ಕಡೆಯಲ್ಲಿ ಎಷ್ಟು ಸಾಧ್ಯ ಕಟ್ ಮಾಡಿದ್ರೆ ನಾವು ಪ್ರೇರ್ ಮಾಡ್ತಾ ಇದ್ದೀವಿ. ನಾವು ಮಾಡಿ ಭಾಳ ಕಡಿಮೆ ಹಾಗೈತಿ. ಇದು ಇದ್ರ ಉಪಯೋಗ ಸರಿಯಾಗಬೇಕು. ಇದರಲ್ಲಿ ನಾವೆಲ್ಲ ಪಡ್ಕೊಳ್ತಾ ಇಲ್ಲೇ ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿಂದ ಏನು ಈ ಸಂದರ್ಭದಲ್ಲಿ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ, ತಹಶೀಲ್ದಾರ್ ಎಸ್ ರವಿಚಂದ್ರ, ಭಟ್ಕಳ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್, ಆರೋಗ್ಯಾಧಿಕಾರಿ ಡಾಕ್ಟರ್ ಮೂರ್ತಿ ಭಟ್, ಮಾಜಿ ಶಾಸಕ ಜೆ ಡಿ ನಾಯ್ಕ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ್, ಭಟ್ಕಳ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಭಟ್ಕಳ ಪುರಸಭಾ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಈಶ್ವರ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಸಿಂಧು ಭಾಸ್ಕರ್ ನಾಯ್ಕ್, ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಬ್ದುಲ್ ಮಜೀದ್ ಮೊದಲಾದವರು ಉಪಸ್ಥಿತರಿದ್ದರು. ಭಟ್ಕಳದಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಸಮಸ್ಯೆಗೆ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಕಾರಣ ಎಂದು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನೀಲ್ ನಾಯ್ಕ್ ಈ ಹಿಂದೆ ನೀಡಿದ್ದ ಹೇಳಿಕೆ ಬಾಲಿಶತನದಿಂದ ಕೂಡಿದ್ದು, ಅವರಿಗೆ ತಿಳುವಳಿಕೆ ಕಡಿಮೆ ಇದೆ ಎಂದು ಮಾಜಿ ಸಚಿವ ಆರ್ವಿ ದೇಶಪಾಂಡೆ ತಿರುಗೇಟು ನೀಡಿದ್ದಾರೆ. ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಶನಿವಾರ ಭಟ್ಕಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣವನ್ನು ಆರ್ವಿ ದೇಶಪಾಂಡೆ ಮಾಡಿಲ್ಲ. ಇಲ್ಲಿನ ವಿವಿಧ ಸಂಘಟನೆಗಳು, ಶಾಸಕರು, ಸಾರ್ವಜನಿಕರ ಬೇಡಿಕೆಗಳಿಗನುಸಾರವಾಗಿಯೇ ಕಾಮಗಾರಿ ನಡೆದಿದೆ.
ಭಟ್ಕಳದಲ್ಲಿ ಬೈಪಾಸ್ ಆಗಬೇಕು ಎನ್ನುವುದು ನಮ್ಮ ಬೇಡಿಕೆಯಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಒಪ್ಪಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿ ನಡೆದಿದ್ದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಅತಿಕ್ರಮಣದಾರರಿಗೂ ಪರಿಹಾರ ಸಿಗುವಂತೆ ನೋಡಿಕೊಳ್ಳಲಾಗಿದೆ. ಇವೆಲ್ಲವೂ ಶಾಸಕರಿಗೆ ಗೊತ್ತಿದೆ. ಭಟ್ಕಳದ ಶಾಸಕರು ಹೊಸದಾಗಿ ಆಯ್ಕೆಯಾಗಿರುವುದರಿಂದ ಪ್ರಚಾರಕ್ಕಾಗಿ ಹುಮ್ಮಸ್ಸಿನಿಂದ ಮಾತನಾಡಿರಬಹುದು ಎಂದರು. ಈ ಶಾಸಕರಿಗೆ ಗೌರವದಿಂದ ಹೇಳ್ತೇನೆ, ಇನ್ನು ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇದೆ ಅಂತ ಕಾಣಿಸ್ತದೆ. ಇದೆಲ್ಲ ನಿರ್ಣಯ ಮಾಡುವಾಗ ಒಬ್ಬ ಆರ್ವಿ ದೇಶಪಾಂಡೆ ಮಾಡಿಲ್ಲ, ಸ್ಥಳೀಯ ಜನ ಶಾಸಕರು ಸಂಘಟನೆಗಳು ಎಷ್ಟು ಹೋರಾಟ ಮಾಡಿದ್ರು. ಇಲ್ಲಿ ಎಷ್ಟು ಸರ್ತಿ ಬಂದಿದ್ದೇನೆ, ಕೇಂದ್ರ ಸಚಿವರು ಇದ್ರು, ಕೂತು ಎಷ್ಟು ಲ್ಯಾಂಡ್ಸ್ ಇಲ್ಲಿ ಅಕ್ವೈರ್ ಮಾಡೋದಿತ್ತು, ಅದು ತಪ್ಪಿಸಿದ್ವಿ. ಅದಿರಲಿ, ಅದು ನಮ್ಮ ಕರ್ತವ್ಯ. ಇಲ್ಲಿ ಬೈಪಾಸ್ ಆಗ್ಬೇಕು ಅಂತ ಬಹಳ ನಾವು ಹೋರಾಟ, ಬೈಪಾಸ್ ಆಗ್ಬೇಕು ಆಗ ಬಹಳ ಹೋರಾಟ ಮಾಡಿದ್ವಿ, ಬಹಳ ಪ್ರಯತ್ನ ಮಾಡಿದ್ವಿ. ಅದು ಕೇಂದ್ರ ಸರ್ಕಾರ ಒಪ್ಪಿಲ್ಲ, ಒಳ್ಳೆ ಕುಮಟಾ ಒಪ್ಕೊಂಡ್ರು, ಅದಕ್ಕೆ ಅಂತ ಪ್ರಾಬ್ಲಮ್ ಮಾಡಿದ್ವಿ. ಒಡಬಿಟ್ಟು ಅದು ಡೀಟೇಲ್ಸ್ ಹೋಗೋದು ನಾನು. ಸೊ ಎಲ್ಲರೂ ವಿಶ್ವಾಸದಲ್ಲಿ ತಗೊಂಡು, ಏನು ಲ್ಯಾಂಡ್ ಅಕ್ವೈರ್ ಆದ ಅಲ್ಲ, ಮೊದಲೇ ಬಾರಿ ದೇಶದ ಇತಿಹಾಸದಲ್ಲಿ ಯಾರು ಅತಿಕ್ರಮಣ ಮಾಡಿದ್ರಲ್ಲ ಅವ್ರು ಪರಿಹಾರ ಕೊಟ್ಟು ಗೂಡಲ್ಲಿ ಪರಿಹಾರ ಕೊಟ್ಟು ತಕ್ಷಿದ್ದೇವೆ. ಫಸ್ಟ್ ಟೈಮ್ ಯಾವಾಗಲೂ ಕೊಟ್ಟಿಲ್ಲ, ಅದು ಸರ್ಕಾರಿ ಪ್ರಾಪರ್ಟಿ ನಡೀರಿ ಅಂತಾರೆ. ಅದು ನಾವು ಎಲ್ಲರೂ ಸಹಕಾರ, ನಾ ಮಾಡಿದ್ರೆ ನಾ ಹೇಳುದಿಲ್ಲ, ಎಲ್ಲರೂ ಸಹಕಾರದೇ ಪ್ರಯತ್ನ ಮಾಡಿದ್ವಿ. ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಕೋವಿಡ್ ನಿಯಮವನ್ನು ಪಾಲಿಸೋಣ. ನಮಸ್ಕಾರ. ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.